ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಘನತ್ಯಾಜ್ಯ ಘಟಕದಲ್ಲಿ ವರ್ಷ ಕಳೆದರೂ ಇನ್ನೂ ಕಾರ್ಯನಿರ್ವಹಿಸದ ಸೋಲಾರ್ ಘಟಕ, ಆದರೆ ಗುತ್ತಿಗೆದಾರನಿಗೆ ಹಣ ಸಂದಾಯ ಮಾಡಿದ ನಗರಸಭೆ. ಜೆಸಿಬಿ ರಿಪೇರಿಗೆ ಬಂದು 8 ತಿಂಗಳು ಕಳೆದರೂ ಸಹ ಗಮನ ಹರಿಸದ ಪರಿಣಾಮ ಸಂಸ್ಕರಣಾ ಕಾರ್ಯ ಕುಂಠಿತಗೊಂಡಿದೆ. ಶಿರಾ ನಗರದ ಘನತ್ಯಾಜ್ಯ ಘಟಕದಲ್ಲಿ ಪ್ರತಿದಿನ 15 ಟ್ರ್ಯಾಕ್ಟರ್ಗಳಿಗಿಂತಲೂ ಹೆಚ್ಚು ಕಸ ಬಂದು ಬೀಳುತ್ತದೆ. ಹೀಗೆ 1 ವರ್ಷದಿಂದ ಸಂಸ್ಕರಣ ಕಾರ್ಯ ನಿಲ್ಲಿಸಿದ ಪರಿಣಾಮ ಕಸದ ರಾಶಿಯೇ ಬೆಟ್ಟದಷ್ಟಾಗಿತ್ತು. ಈ ಹಿಂದೆ ಶ್ರೀ ಟಿವಿ ತಂಡ ಘನತ್ಯಾಜ್ಯ ಘಟಕಕ್ಕೆ ಭೇಟಿ ನೀಡಿ ಈ ಬಗ್ಗೆ ವರದಿ ಮಾಡಿತ್ತು. ತಹಶೀಲ್ದಾರ್ ನಹೀದಾ ಜಂಜಮ್ ರವರು ಸಹಿತ ಈ ಘಟಕಕ್ಕೆ ಭೇಟಿ ಕೊಟ್ಟು ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತ್ಯಾಜ್ಯ ಸಂಸ್ಕರಣಾ ಕಾರ್ಯ ಚಾಲನೆ ಮಾಡುವಂತೆ ತಿಳಿಸಿದ್ದರು. ಈಗ ಘನತ್ಯಾಜ್ಯ ಘಟಕದಲ್ಲಿ ಕಳೆದ 1.5 ತಿಂಗಳಿಂದ ಸಂಸ್ಕರಣಾ ಕಾರ್ಯ ನಡೆಯುತ್ತಿದ್ದರೂ ಮಂದಗತಿಯಲ್ಲಿ ಕೆಲಸ ಕಾರ್ಯ ಸಾಗುತ್ತಿದೆ. ಇದಕ್ಕೆ ಕಾರಣ ವಿದ್ಯುತ್ ಕಡಿತದಿಂದ ಕೆಲಸ ಸರಾಗವಾಗಿ ಸಾಗುತ್ತಿಲ್ಲ. ಸೋಲಾರ್ ಪ್ಲಾಂಟ್ನಿಂದ ವಿದ್ಯುತ್ ಪಡೆದು ಈ ಯಂತ್ರಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಉಳಿದ ವಿದ್ಯುತ್ತನ್ನು ಬೆಸ್ಕಾಂಗೆ ಮಾರುವ ಉದ್ದೇಶದಿಂದ ಲಕ್ಷಾಂತರ ರು ವೆಚ್ಚ ಮಾಡಿ ಸೋಲಾರ್ ಪ್ಲಾಂಟ್ ನಿರ್ಮಿಸಲು ಗುತ್ತಿಗೆ ನೀಡಲಾಗಿತ್ತು. ಸೋಲಾರ್ ಪ್ಲಾಂಟ್ ಕಾರ್ಯ ಪೂರ್ಣಗೊಂಡಿಲ್ಲದಿದ್ದರೂ ಸೋಲಾರ್ ಪ್ಲಾಂಟ್ ಗುತ್ತಿಗೆದಾರನಿಗೆ ಏಕೆ ಹಣ ಸಂದಾಯ ಮಾಡುತ್ತೀರಾ ಎಂದು ನಗರಸಭೆ ಸದಸ್ಯರು ಸಭೆಯಲ್ಲಿ ಗಲಾಟೆ ಮಾಡಿರುತ್ತಾರೆ. ಆಗ ಅಧ್ಯಕ್ಷರು ಹಾಗೂ ಆಯುಕ್ತರು ಇನ್ನೂ ಸ್ವಲ್ಪ ಹಣ ಬಾಕಿ ಇದೆ, ಕೆಲಸದ ನಂತರ ಬಾಕಿ ಹಣ ನೀಡುತ್ತೇವೆ ಎಂದು ತಿಳಿಸಿದರು. ಕಾರ್ಯನಿರ್ವಹಿಸದ ಸೋಲಾರ್ ಘಟಕಕ್ಕೆ ಮತ್ತೆ ಹಣ ಸಂದಾಯ ಮಾಡಿದ್ದು ಏಕೆ? ಈ ಬಗ್ಗೆ ಮಧುಗಿರಿ ಉಪವಿಭಾಗಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ಪರಿಣಿತ ಇಂಜಿನಿಯರ್ ಅನ್ನು ಕರೆಸಿ ಈ ಕಾಮಗಾರಿಯ ಬಗ್ಗೆ ಮರುಪರಿಶೀಲಿಸುವುದು ಅತ್ಯಗತ್ಯವಾಗಿದೆ. ನಿಂತ ಜೆಸಿಬಿಯನ್ನು ಸರಿ ಮಾಡಿದರೆ ಕಸದ ರಾಶಿಯನ್ನು ಯಂತ್ರಗಳ ಮೂಲಕ ಕೊಂಡೊಯ್ದು ಬೇಗನೆ ಕಾರ್ಯನಿರ್ವಹಿಸಬಹುದಾಗಿದೆ. ಇದಕ್ಕೂ ಸಹ ಗಮನ ಹರಿಸಿಲ್ಲ. ಜೆಸಿಬಿ ನಾವಾಗ್ಲೇ 4-5 ತಿಂಗಳಿಂದ ಬಂದಿದ್ವಿ, ಅದು ಅವಾಗ್ಲೂ ಹಂಗೆ ನಿಂತಿದ್ದು, ಇದೇ ಜಾಗದಲ್ಲಿ ಈಗ ನಿಂತಿದೆ. ಯಾಕೆ ವರ್ಕ್ ಆಗ್ತಾ ಇಲ್ವಾ ಇದು? ಸರ್ ಸ್ವಲ್ಪ ರಿಪೇರಿ ಇದೆ ಇದು. ಅದರಿಂದ ಈ 1 ವರ್ಷದಿಂದ ನಿಲ್ಲಿಸ್ಬಿಟ್ರೆ ಈಗ ಬೇರೆ ಇವಾಗ ನಿಮ್ಗೆ ಎಳಿಯೋದಕ್ಕೆ ಅದಕ್ಕೆ ಎಲ್ಲದಕ್ಕೂ ಕಸ ಎಳಕ್ಕೆ ಜೆಸಿಬಿ ರೆಡಿ ಆದ್ರೆ ನಮ್ಗೆ ಇಲ್ಲಿ ಕೆಲ್ಸಕ್ಕೆ ಬೇಕಾಗತ್ತೆ ಸರ್. ರೆಡಿ ಮಾಡ್ಸಕ್ ಹೇಳಿದೀವಿ, ಅಧಿಕಾರಿಗಳಿಗೆ ಹೇಳಿದೀವಿ, ಅವರ ಕಂಪ್ನಿಯವ್ರಿಗೆ ಹೇಳಿದರೆ ಅವರೇ ಬಂದ್ ಮಾಡ್ಬೇಕಂತಿದ್ದ ಕಂಪ್ನಿನವರು. ಅವ್ರಿಗೆ ಮುಂಚೆಲೆ ಈಗ ಫಸ್ಟ್ ಇನ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಬಂದು ನೋಡ್ಕೊಂಡು ಹೋಗಿದಾರೆ ಸರ್, ಇನ್ನ ಸರ್ ರೆಡಿ ಮಾಡಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಈಗ ಒಂದ್ ಸಣ್ಣ ಪಾರ್ಟ್ಸ್ ಹೋಗಿರುತ್ತೆ, 1 ವರ್ಷದಿಂದ ನಿಂತ್ರೆ ಒಂದ್ರಿಂದ ಎಲ್ಲ ಹೋಗಿ ಗುಜ್ರಿಗೆ ಹಾಕ್ಬೇಕು ಸರ್. ಆದಷ್ಟು ಬೇಗ ರೆಡಿ ಆಗುತ್ತೆ, ಆದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಇಲ್ಲಿ ಇಲ್ಲಿ ಕಸ ತೆಳ್ಳಕ್ ಬೇಕು. ರೆಡಿ ಮಾಡ್ಸಕ್ ಹೇಳಿದ್ರು ಕಮಿಷನರ್ ಗಮನಕ್ಕೆ ತಂದಿದ್ರ? ತಂದಿದ್ದೀವಿ ಸರ್. ಇವರು ಮರೇಗೌಡರಿಗಾಗ್ಲಿ ಕಮಿಷನರ್ ಇನ್ಸ್ಪೆಕ್ಟರ್ಗೂ ಗಮನ ತಂದಿದೀವಿ, ನಮ್ಮ ಪರಿಸರ ಇಂಜಿನಿಯರ್ಗೂ ಗಮನಕ್ಕೆ ತಂದಿದೀವಿ. ಹೇಳಿದ್ದಾರೆ ಸರ್ ಅವ್ರು ಬಂದು ರೆಡಿ ಮಾಡ್ಬೇಕು. ಸರ್ ನಿಮ್ಮ ಜೆಸಿಬಿ ಡ್ರೈವರ್ ಸರ್? ತಮ್ಮ ಹೆಸರು? ಲಿಂಗರಾಜ್. ಸರ್ ಏನ್ ಪ್ರಾಬ್ಲಮ್ ಆಗಿದೆ ಸರ್? ಮೂಯಿಂಗದ ಕಾಯಿಲೆ, ಮೂಯಿಂದು ಪ್ರಾಬ್ಲಮ್ ಆಗಿ ನಿಂತಿದೆ. ಅದೊಂದು ರೆಡಿ ಮಾಡಿ ಸರಿ ಆಗುತ್ತೆ. ಮತ್ತೆ ನೀವು ಗಮನಕ್ಕೆ ತಂದಿದ್ರೆ ಸರ್? ನಾವು ತಂದಿದ್ದೀವಿ, ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಅವ್ರು ಈಗ ಮಾಡಿಸ್ ಜೆಸಿಬಿ ವರ್ಕಿಗೆ ಏನ್ ಮಾಡ್ತೀರಾ ನೀವು? ನಾವು ಬೇರೆ ಗಾಡಿ ಓಡಿಸ್ತಾ ಇದೀವಿ. ಅಲ್ಲ ನೀವು ಜೆಸಿಬಿ ಇಲ್ಲಿ ಬೇಕಲ್ಲ, ಕಸ ಇನ್ನೊಂದು ಹೊಸ ಗಾಡಿ ಇದೆಯಲ್ಲ, ಅದು ಬಂದು ಇಲ್ಲಿ ಕೆಲಸ ಮಾಡಿ. ಹಳೆ ಗಾಡಿ ರಿಪೇರಿ ಮಾಡಿಸಂಗಿಲ್ಲ? ಹಳೆ ಗಾಡಿ ರಿಪೇರಿ ಮಾಡಿಸ್ತಾ ಇಲ್ಲ. ಇದು ಘನತ್ಯಾಜ್ಯ ಘಟಕದಲ್ಲಿರೋ ಒಂದು ಜೆಸಿಬಿ. ಈ ಜೆಸಿಬಿ ಇಲ್ಲಿ ಇರೋ ಕಸನೆಲ್ಲ ಅಲ್ಲಿ ಮಿಷಿನ್ ಹತ್ರ ತಂದಾಕಕ್ಕೆ ಇದು ಜೆಸಿಬಿ ಅತ್ಯವಶ್ಯಕ. ಇವ್ರಿಗೆ ಇದು ಕೆಟ್ಬಿಟ್ಟು 7-8 ತಿಂಗಳಾದ್ರೂ ಯಾರು ಗಮನ ಹರಿಸಿಲ್ಲ. ಈ ಹೊರಗಡೆಯಿಂದ ಇನ್ನೊಂದು ಗಾಡಿ ಇರೋದನ್ನ ತರ್ತಾರೆ. ಇನ್ನು ಎಮರ್ಜೆನ್ಸಿ ಕೆಲಸ ಇದ್ರೆ ಬಾಡಿಗೆ ತಗೊಂಡು ಇದನ್ನ ಮಾಡ್ತಾರೆ. ಈಗ ಇಷ್ಟೆಲ್ಲ ಕೊಟ್ಟು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಸಣ್ಣ ಕೆಲಸ ಮಾಡಿಸ್ದಂಗೆ ತುಕ್ಕಿಡಿಯಂಗೆ 7-8 ತಿಂಗಳಿಂದ ಹಂಗೆ ನಿಲ್ಲಿಸಿದ್ದಾರೆ. ಇದು ನಗರಸಭೆ ಬೇಜವಾಬ್ದಾರಿನ ಎತ್ತು ತೋರಿಸುತ್ತೆ. ಈ ಕೂಡಲೇ ಕಮಿಷನರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಗಮನ ಹರಿಸಿ ಬೇಗ ರೆಡಿ ಮಾಡಿಸಿ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಹಾಂ, ಈಗ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಕಂಟೈನರ್ಗಳು, ಹೆಚ್ಚು ಕಮ್ಮಿ ಒಂದು 15-20 ಕಂಟೈನರ್ಗಳಿದೆ. ಇದು ಮೊದಲು ನಗರಸಭೆ ಎಲ್ಲ ವಾರ್ಡ್ಗಳಲ್ಲಿ ಇಟ್ಟಿದ್ರು ಇದು ಕಸ ಹಾಕೋಕ್ಕೆ ಅಂತ. ಅದು ಡಿ ಸಿ ಅವ್ರು
ಮೂವತ್ತೊಂದು ಕಂಟೈನರ್ಗಳಿದೆ. ಒಂದೊಂದು ಕಂಟೈನರ್ ಒಂದೊಂದು ವಾರ್ಡ್ ಇಟ್ಟಿದ್ರು. ಈಗೇನಾಯ್ತು ಅಂದ್ರೆ ಡಿ ಸಿ ಅವರು ಅದೆಲ್ಲ ಗಲೀಜೆಲ್ಲ ಹಾಕ್ತಾರೆ, ಅಲ್ಲಿ ವಾಸನೆ ಎಲ್ಲ ಬರುತ್ತೆ, ಕಂಟೈನರ್ ಯೂಸ್ ಮಾಡಬಾರ್ದು ಅಂತ ಆದೇಶ ಮಾಡಿದಂಗೆ ಇಲ್ಲಿ ತಂದು ಹಾಕಿದ್ದಾರೆ. ಇವೆಲ್ಲ ಹಂಗೆ ತುಕ್ಕಿಡ್ದು ಹೋಗ್ತಾ ಇದೆ. ಇವನ್ನ ಆದಷ್ಟು ಬೇಗ ಹರಾಜು ಹಾಕಿ ಏನಾದರೂ ಮಾಡಿದ್ರೆ ಒಳ್ಳೆ ಬೆಲೆಗೋಗುತ್ತೆ, ಅದನ್ನು ಬೇರೆ ಕೆಲಸಕ್ಕೆ ನಗರಸಭೆ ಯೂಸ್ ಮಾಡಕ್ಕೆ ಹೋದ್ರೆ ಇದ್ರ ಬಗ್ಗೆ ಯಾರೇ ನಗರಸಭೆ ಅಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇನ್ನಾದರೂ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಲಿ. ಕಸ ವಿಲೇವಾರಿದು ಈ ಗೊಬ್ಬರ ಒಂದ್ ಕಡೆ, ವೇಸ್ಟ್ ಒಂದ್ ಕಡೆ, ಪ್ಲಾಸ್ಟಿಕ್ ಒಂದ್ ಕಡೆ ಬರುತ್ತಲ್ಲ. ಇದು ಮ್ಯಾನ್ಯಲ್ ಟೈಪ್ ಮಿಷಿನ್ ಅಲ್ಲ, ಆಟೋಮೆಟಿಕ್ ಮಿಷಿನ್ ಅಲ್ಲ, ಮ್ಯಾನ್ಯಲ್. ಹಾ, ಮ್ಯಾನ್ಯಲ್ ಮತ್ತೆ ಔಟ್ಪುಟ್ ಕಡಿಮೆ. ಇದು ನಮ್ಮ ಶಿರಾ ಅದಲ್ಲಿ 2023 ಟ್ರ್ಯಾಕ್ಟರ್ಸ್ ಎವ್ರಿ ಡೇ ಬರುತ್ತೆ ಇಲ್ಲಿ ಕಸ. ಅಷ್ಟೆಲ್ಲ ಕೊಟ್ಟಿದ್ದು ಅಷ್ಟು ಡಿಲಿವರಿ ಮಾಡೋಕ್ಕಾಗಲ್ಲ ಅಂತ ಅವ್ರ ಇಂಜಿನಿಯರ್ಸ್ ಗೊತ್ತಿದ್ರು ಸುಮ್ಮನೆ ಇದನ್ನ ತರಿಸಿಟ್ಟಿದ್ರು ಮೊದಲು. ಆಮೇಲೆ ಇದಾಗಲ್ಲ ಅಂದಮೇಲೆ ಹೊಸ ಮಿಷಿನ್ ತರಿಸಿದ್ರು. ಇದು ಯೂಸ್ ಆಗ್ತಾ ಇಲ್ಲ ಈಗ. ಇದನ್ನ ಏನಾದ್ರು ಸ್ಟಾರ್ಟಿಂಗ್ ಇದನ್ನ ತರಿಸಿದ್ರು, ಹೊಸ ಟೆಕ್ನಾಲಜಿ ಬಂದ್ಮೇಲೆ ದೊಡ್ಡ ಮಿಷಿನ್ ಬಂತು. ಇದು ಯೂಸ್ ಆಗ್ತಾ ಇಲ್ಲ. ಇದನ್ನ ಬೇರೆ ಯಾವ್ದಾರು ಬೇರೆ ಅರಾಜ್ ಹಾಕಿ ಎಲ್ಲರಿಗೂ ಮಾಡ್ಬೇಕು, ಇಲ್ಲ ಅಂದ್ರೆ ಇದು ರೀಸೈಕ್ಲಿಂಗ್ ಬೇರೆ ಕಡೆ ಕಳಿಸ್ಬೇಕು. ಸುಮ್ನೆ ವೇಸ್ಟ್ ಆಗಿದೆ. ಇದು ಸದ್ಯ ಸ್ಟಾಪ್ ಆಗಿದೆ ಸರ್, ಹೊಸ ಮಿಷಿನ್ ಅಲ್ಲಿ ಕೆಲಸ ಶುರುವಾಗಿದೆ ಸರ್, ಅದರಲ್ಲಿ ಚೆನ್ನಾಗಿರುತ್ತೆ ಸರ್. ಈಗ ಗೊಬ್ಬರ ಇದು ಒಂದು ನಿಮಿಷ ಈ ಕಡೆ ಬನ್ನಿ. ಇದು ಈ ಶೆಡ್ ಏನಕ್ಕಪ್ಪ ಕಟ್ಸಿರೋದು ಸರ್? ಇದು ಎರೆಹುಳು ಗೊಬ್ಬರ ಮಾಡ್ತಾರೆ. ಎರೆಹುಳು ಗೊಬ್ಬರಕ್ಕೆ ಶೆಡ್ ಹೌದು ಸರ್. ಹೇಗೆ ಮಾಡ್ತೀರಿ ಎರೆಹುಳು ಗೊಬ್ಬರದ ಸರ್? ಸೀಕಸನ ಎಲೆ ಪೆಂಡಿದು ಹಸಿ ಕಸ ಅದನ್ನೆಲ್ಲ ತಂದು ಮಿಷಿನ್ಗೆ ಹಾಕ್ಬಿಟ್ಟು ಕಟ್ ಮಾಡ್ಬಿಟ್ಟು ನಾವೆಲ್ಲ ತಟ್ಟಿ ತುಂಬಿ ಸರ್, ತುಂಬಿಟ್ಟು ಸ್ವಲ್ಪ ದಿನ ಅದನ್ನ ನೀರು ಹಾಕ್ಬಿಟ್ಟು ಕೊಳಿಯಕ್ ಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಎರೆಹುಳು ಬಿಡ್ತೀವಿ ಸರ್. ಎರೆಹುಳು ಬಿಟ್ಟಿದಂಗೆ ಅದು ಕ್ಲೀನಾಗಿ ಎಲ್ಲ ಗೊಬ್ಬರ ಆಗುತ್ತೆ ಸರ್. ಎರೆಹುಳು ತಿಂದಾಕ್ಬಿಟ್ಟು ಇದು ನ್ಯಾಚುರಲ್ ಗೊಬ್ಬರ ಆಗುತ್ತೆ ಸರ್. ಈ ಗೊಬ್ಬರ ಹೇಗೆ ಬೆಲೆ ಹೇಗೆ ಮಾರ್ತಾ ಇದ್ದಾರೆ ಈಗ ಸರ್? ಒಂದು ಚೀಲ 120 ರೂಪಾಯಿ ಅಂತ ಹೇಳಿದೀವಿ ಸರ್. ಅದೇ ಈಗ ಮಾರ್ತಾ ಇರೋದು ಯಾರು ತೊಗೊಂಡೋಗ್ತಾರೆ ಇಲ್ಲಿ ಸರ್? ಮೊನ್ನೆ ಅರಾಜಿಗೆ ಇಟ್ಟಿದ್ರು, ವರ್ಷದ ಅರಾಜ್ ಇತ್ತಲ್ಲ ಅವ್ರದ್ದು ಇಟ್ಟಿದ್ರು, ಅದ ಅರಾಜ್ ಆಗಿದೆ, ಇನ್ನು ತಗೊಂಡೋಗಿದೆ ಸರ್. ತಗೊಂಡಂತೆ ಅರಾಜ್ ಆಗಿದೆ ಅಂತ ಆಗಿದೆ. ಎಷ್ಟು ಪ್ರೊಡಕ್ಷನ್ ಆಗಿದೆ ಸರ್? ಈಗ ಒಂದು 200 ಚೀಲ ಸ್ಟಾಕ್ ಇದೆ ಸರ್. ಈಗ ಕೆಲಸ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯ್ತು ಈ ಮಿಷಿನ್ ಈ ಸೈಕ್ಲಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿ ಸರ್? 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಒಂದೂವರೆ 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಈಗ ಗೊಬ್ಬರ ಇದಾಗ್ತಾರೆ. ಈ ಶೆಡ್ಡು ಮೊದಲೇ ಕಟ್ಸಿತ್ತು. ಶೆಡ್ ಎಲ್ಲ ಮುಂಚೆ ಕಟ್ಸಿದ್ರು ಸರ್. ಇದು ಎರೆಹುಳು ಗೊಬ್ಬರ ಮಾಡಕ್ಕೆ ಅಂತ ಎರೆಹುಳು ಗೊಬ್ಬರ ಮುಂಚೆ ಆಗ್ತಾ ಇತ್ತು, ಆದ್ರೆ ನೌಕರ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇತ್ತು. ಈಗ ಇದಕ್ಕೆ ಸಪ್ರೇಟ್ 6 ಜನ ನೌಕರಿ ಇದಾರೆ, ಇದು ಸಪ್ರೇಟ್ ಇಲ್ಲೇ ನೌಕರಿ ಇದಾರೆ, ಇದಕ್ಕೋಸ್ಕರನೇ ಈ ಕೆಲಸ ಜಾಸ್ತಿ. ಆಮೇಲೆ ಇದ್ರ ಮೇಲೆ ಸೋಲಾರ್ ಫಿಟ್ ಮಾಡಿದಾರಲ್ಲ, ಸೋಲಾರ್ ಏನಾರ ನಿಮ್ಗೆ ಯೂಸ್ ಆಗ್ತಾ ಇದೆಯಾ? ಸೋಲಾರ್ ಇನ್ನೂ ಯೂಸ್ ಇಲ್ಲ ಸರ್. ಯಾವ್ದು ಯೂಸ್ ಆಗಿಲ್ಲ? ಮೊನ್ನೆ ಎಲ್ಲ ಬಂದೆಲ್ಲ ರೆಡಿ ಮಾಡೋಗಿದಾರೆ, ಯೂಸ್ ಆಗುತ್ತೆ, ಈಗ ಮಿಷಿನ್ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ರೆಡಿ ಆಗಿಲ್ಲ ಸರ್, ಸೋಲಾರ್ ಬಂದು ರೆಡಿ ಆಗುತ್ತೆ ಸರ್. ನಗರಸಭೆ ಹೇಳ್ತಾ ಇದ್ರು ಏನೋ ರೆಡಿ ಮಾಡಿಲ್ಲ, ಯಾರಾದ್ರೂ ಬಂದು ರೆಡಿ ಮಾಡಿದ್ರ ಮೊನ್ನೆ ಒಂದು ಒಂದ್ ಮಂತ್ ಬ್ಯಾಕ್? ಇದನ್ನ ಗೊತ್ತಿಲ್ಲ ಸರ್, ನಾವು ಬರೋದ್ಕಿಂತ ಮುಂಚೆ ಇಲ್ಲ ಇಲ್ಲ, ಒಂದ್ ಮಂತ್ ಬ್ಯಾಕ್. 2 ತಿಂಗಳಿಂದ ನಾವು ಒಂದ್ ವರದಿ ಮಾಡಿದ್ವಿ, ಅವಾಗ ಮಾಡಿಲ್ಲ. ಈಗ 15 ದಿನದಿಂದ ಯಾರಾದ್ರೂ 15 ತಿಂಗಳಿಂದ ರೆಡಿ ಮಾಡತ್ರ ತಿಂಗಳಾಗ ಬಂದಿಲ್ಲ ಸರ್. ಬಂದಿಲ್ಲ, ಇದೇನು ಇದು ಇದರಿಂದ ಯಾವ್ದು ಯೂಸ್ ಆಗ್ತಾ ಇಲ್ಲ. ಆಮೇಲೆ ಇಂದ ಕರೆಂಟ್ ಎಲ್ಲ ಇಲ್ಲ ಇಲ್ಲಿ, ಒಂದ್ ಕಡೆ ಮಾತ್ರ ಇದೆ, ರಾತ್ರಿ ಎಲ್ಲ ಕತ್ಲಿರುತ್ತೆ ಅಂತ ಹೇಳ್ತಾರೆ ಸರ್. ಕರೆಂಟ್ ಇದೆ, ಕರೆಂಟ್ ಹೋದ್ರೆ ಬಹಳ ಕರೆಂಟ್ ಹೋದ್ರೆ ಸಮಸ್ಯೆ ಸರ್. ಕರೆಂಟ್ ಹೋದಾಗ ಅಲ್ಲ, ಕರೆಂಟ್ ಇಂದೇ ಕನೆಕ್ಷನ್ ಇರಲಿಲ್ಲ. ಕರೆಂಟ್ ಲೈಟ್ ಇದೆಲ್ಲ ಎಲ್ಲ ಇದೆ. ಸೋಲಾರ್ ಒಂದಿಲ್ಲ ಅಷ್ಟಿದೆ, ಸೋಲಾರ್ ಲೈಟ್ಸ್ ಎಲ್ಲ ಹಾಕಿದಾರಲ್ಲ, ಅದು ಯಾವ್ದು ವರ್ಕ್ ಆಗಲ್ವಂತೆ ಈ ಕರೆಂಟ್ ಅಲ್ಲೆಲ್ಲ. ಸೋಲಾರ್ ಲೈಟ್ ವರ್ಕ್ ಆಗೋದಿಲ್ಲ, ಡಿಸ್ಟ್ರಿಬ್ಯೂಟರ್ ಹಾಕ್ಸಿಲ್ಲ. ಏನಪ್ಪ ಡಿಸ್ಟ್ರಿಬ್ಯೂಟರ್ ಇಲ್ಲ ಸರ್? ಯಾವ್ದಕ್ಕೆ? ಸೋಲಾರ್ ಲೈಟ್. ಇವೆಲ್ಲ ಸೋಲಾರ್ ಲೈಟ್. ಸೋಲಾರ್ ಲೈಟ್ಸ್ ಎಷ್ಟಿದಾವಪ್ಪ ಎಲ್ಲ ಟೋಟಲ್? ಸೋಲಾರ್ ಲೈಟು ಒಂದು
ಹೆಸರು? ರಾಮು. ರಾಮು. ಸೋಲಾರ್ ಲೈಟ್ ಎಷ್ಟಿದ್ರೆ? ಒಂದು 25. 20 ವರ್ಕ್ ಆಗಲ್ಲ. ಯಾಕಂದ್ರೆ ಡಿಸ್ಟಿಲ್ ವಾಟರ್, ಡಿಸ್ಟಿಲ್ ವಾಟರ್ ಇಲ್ಲ. ಅದು ಹಾಕಿ ಒಂದು 2 ವರ್ಷ ಆಗಿದೆ. 3 ವರ್ಕ್ ಆಗ್ತಿದೆ ಸರ್. 3 ವರ್ಕ್ ಆಗ್ತಿದೆ. 3 ಸೋಲಾರ್ ವರ್ಕ್ ಆಗ್ತಿದೆ. ಇದೊಂದು ಅದೊಂದು ಅದೊಂದು. 3 ಬೆಳಗಿನ ಜಾವ ನಾವು ಬರ್ತೀವಲ್ಲ ಸರ್, 5:30 ಅರ್ಲಿ ಮಾರ್ನಿಂಗ್ ಬಂದಾಗ ಅದು ವರ್ಕ್ ಆಗ್ತದೆ ಸರ್. ಬೇರೆ ಯಾವ ಸೋಲಾರ್ ವರ್ಕ್ ಆಗಲ್ಲ? ಇಲ್ಲ ಸರ್, ಬೇರೆ ಯಾವ ಸೋಲಾರ್ ಲೈಟ್ಸ್ ಇದೆ. ಸಪ್ರೇಟ್ ವರ್ಕ್ ಆಗ್ತಾ ಇಲ್ಲ. ಇದು ಪ್ಲಾಂಟ್ ಸುತ್ತಮುತ್ತ ಯಾವ ಲೈಟ್ ವರ್ಕ್ ಆಗ್ತದೆ? ಇದು ಎರೆಹುಳದ ಶೆಡ್ ಅಲ್ಲಿ ಎರಡು ಮಾತ್ರ ಬಲ್ಪ್ ಹತ್ಕೊಂಡಿದ್ದೇವೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಪ್ಲಾಂಟ್ ಅಲ್ಲಿ ಎಲ್ಲೂ ತಗ್ಗತ್ಲ. ರಾತ್ರಿ ಹೊತ್ತು ಯಾರೇನಾದ್ರು ಮಾಡಿದ್ರು ಗೊತ್ತಾಗಲ್ಲ. ಇಲ್ಲಿ ಮಾತ್ರ ಇಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ಅಲ್ಲೊಂದು ಲೈಟ್. ನೀವು ಈಗ ಎಲ್ಲ ಪ್ಲಾಂಟ್ ಸುತ್ತಲೂ ಲೈಟ್ ಇಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ವಾ? ಮೊದಲೆಲ್ಲ ಹೇಳಿದಲ್ಲ ಸರ್, ಅಲ್ಲಿ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ. ಮಾಡ್ತಾನ ಅಂದ್ರು ಮಾಡ್ತೀನಿ. ಯಾವುದು ಗಮನ ಕರ್ಸಿ ಒಟ್ಟಿನ ಕಗ್ಗತ್ತಲಲ್ಲಿ ಇರಬೇಕು. ನೀವು ಕಗ್ಗತ್ತಲಲ್ಲಿ ಒಬ್ಬರೇ ವಾಚ್ಮನ್ ಒದ್ದೆ ವಾಚ್ಮನ್ ರಾತ್ರಿ ಇರ್ಬೇಕು. ಇದೇ ದುರಂತ. ಅದೇ ದೊಡ್ಡ ದುರಂತ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಸರ್. ಇದು ಪ್ರಾಕೃತಿಕ ಎರೆಹುಳ ಗೊಬ್ಬರ ಅಂತ ಹೇಳಿ ಇದನ್ನ ನಾವು ಹೆಚ್ಚು ಕಡಿಮೆ ಹಸಿ ಕಸ ಮತ್ತು ಒಣ ಕಸ ಬರ್ತದಲ್ಲ, ಹಸಿ ಕಸದಲ್ಲಿ ಹುಲ್ಲು ಅಂತ ಬರ್ತೈತೆ, ಸತ್ತೆ ಹುಲ್ಲು. ಅದನ್ನ ಮಿಷಿನ್ಗೆ ಹಾಕಿ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನ ತೊಟ್ಟಿ ಇರುತ್ತೆ ಸರ್ ಇಲ್ಲಿ. ಆ ತೊಟ್ಟಿಗೆ ಹಾಕೊಂಡ್ಬಿಟ್ಟು 2 ಅಥವಾ 3 ತಿಂಗಳ ಕಾಲಾವಧಿಯಲ್ಲಿ ಅದನ್ನ ನಾವು ಶೇಖರಣೆ ಮಾಡಿ ಹುಳಗಳನ್ನ ಅದಕ್ಕೆ ಬಿಟ್ಟು ಒಳ್ಳೆ ಪ್ಯೂರ್ ಆಗಿರೋಂಥ ಗೊಬ್ಬರನ ನಾವು ತಯಾರು ಮಾಡ್ತೀವಿ ಸರ್. ಈ ಗೊಬ್ಬರದಿಂದ ಕೃಷಿಕರಿಗೆ ಮತ್ತು ರೈತರಿಗೆ ಒಳ್ಳೆ ಒಂದು ಯೋಜನೆ ಇದೆ ಸರ್, ತುಂಬ ಅನುಕೂಲ ಇದೆ. ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಅವರು ಬೆಳೆತಕ್ಕಂಥ ಬೆಳೆಗಳಿಗೆ ಉತ್ತಮವಾದ ಫಲವತ್ತತೆಯನ್ನು ನಾವು ಕಾಣ್ಬೋದು ಸರ್. ಇದು ನಗರಸಭೆ ವತಿಯಿಂದ ಇದು ಸರ್. ನಗರಸಭೆಯಿಂದ ಕೊಡ್ತಾರೆ ಸರ್. ಬಂದು ನಗರಸಭೆಯಲ್ಲಿ ಕೇಳಿದ್ರೆ ಅಧಿಕಾರಿಗಳು ಅದನ್ನ ಲೆಕ್ಕ ತಗೊಂಡು ಇಷ್ಟೆಲ್ಲ ಬೇಕು ಅವ್ರಿಗೆ ಅಂತಂದ್ರೆ ಅಷ್ಟೆಲ್ಲ ಕೊಟ್ಟು ಇದು ಮಾಡ್ತಾರೆ ಸರ್, ಬಿಲ್ ಹಾಕ್ತಾರೆ. ಕಾಂಟ್ಯಾಕ್ಟ್ ಮಾಡ್ಬೇಕು, ಅದಕ್ಕೆ ಬಿಲ್ ರಸೀದಿ ಹಾಕ್ತಾರೆ. ನಾವು ಗಲಾಟೆ ಮಾಡಿ ಮಾಡಿ ಹಾಂಗ್ ಮಾಡ್ತೀವಿ. ಎಷ್ಟೊಂದು ವರ್ಷ ಆಗೋ ನಿಮ್ಗೆ ಕಾಲಾಗೋಗಿರ್ತೀವಿ. ಕರೆಂಟ್ ಒಂದು ಅರೋದು ಸ್ವಲ್ಪ ಕರೆಂಟ್ ಇದಪ್ಪ. ಸರ್ ಮುಂಚೆ ಇದೇ ವಸತಿ ಗೃಹ ಮುಂಚೆ ಇತ್ತು ಪ್ರಾರಂಭದಲ್ಲಿ, ಆವಾಗ ಈ ತೊಟ್ಟಿ ಮಾಡಿದ್ದು. ಈ ವಸತಿ ಗೃಹ ಪಕ್ಕದಲ್ಲಿ ಹೊಸದಾಗಿದ್ದರಿಂದ ಈ ಇದು ಖಾಲಿಯಾಗಿದೆ. ಈ ತೊಟ್ಟಿನೇನು ಈಗ ಈಗೇನು ಅವಶ್ಯಕತೆ ಇಲ್ಲ ಸರ್. ಇದು ಇದನ್ನು ಕ್ಲೋಸ್ ಮಾಡಬಹುದು ಸರ್. ಮುಚ್ಚಿಸ್ಬೇಕು, ಇದನ್ನು ಮುಚ್ಚಿಸ್ತೀವಿ. ಹೇಳಿದಿಲ್ಲ ನೀವು ಮುಚ್ಚಿಸ್ಬೇಕು ಹಿಂಗೆ ಇದೆ ಅಂತ ಸರ್. ಅದೇ ಅವ್ರನ್ನ ಪರ್ಮಿಷನ್ ತಾಂಡ್ ಮುಚ್ಚಣ ಅಂತ ಇದು ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ರಿ? ಹೇಳೋದಿಲ್ಲ. ಸ್ಲಾಬ್ ಆರ್ ಹಾಕ್ಸ್ಬೇಕು. ಇಲ್ಲ ನೀರಿಂದೇನು ಇಲ್ಲ ಇಲ್ವಲ್ಲ, ಅಲ್ಲಿದೆಯಲ್ಲ ದೊಡ್ಡ ಸಂಪ್. ಇದು ಹೊಸ ಸಂಪಾಗಿದೆ, ಅದರಿಂದ ಇದು ಮುಚ್ಚುವಂತ ಇದೆ ಸರ್. ಹೇಳಿಲ್ವಾ ನೀವು? ಹೇಳಿದೆ ಸರ್. ಹೇಳಿದ್ರು ಯಾರೋ ಕ್ರಮ ಜರುಗಿಸಿ. ಶಿರಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣಾ ಪ್ರಯುಕ್ತ ಶಿರಾ ಕ್ಷೇತ್ರದ ಪಿಆರ್ಒ ಮತ್ತು ಎಪಿಆರ್ಒಗಳಿಗೆ ಮೊದಲ ಹಂತದ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.